ಹುಕ್ಕೇರಿಯ ಸಾಹಿತಿಗಳಾದ ಡಾಕ್ಟರ್ ರಾಜಶೇಖರ್ ಇಂಜಿನಿ ಅವರಿಗೆ 2019 ಸಾಲಿನ ಮೌಲ್ಯ ಸಾಹಿತ್ಯ ಸಂಪದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹುಕ್ಕೇರಿ ಸಾಹಿತಿಗಳಾದ ಡಾಕ್ಟರ್ ರಾಜಶೇಖರ್ ಇಂಜಿಗಿ ಅವರಿಗೆ 2019 ಸಾಲಿನ ಮೌಲ್ಯ ಸಂಪದ ರಾಷ್ಟ್ರೀಯ ಸಾಧಕರ ಮಹಾಸಂಗಮದ ಸಮಾವೇಶದಲ್ಲಿ ರಾಜ್ಯಮಟ್ಟದ ಮೌಲ್ಯ ಸಾಹಿತ್ಯ ಸಂಪದ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಪ್ರಶಸ್ತಿ ಪ್ರದಾನವನ್ನು ಮೌಲ್ಯ ಸಂಪದ ಸ್ವಯಂ ಸೇವಾ ಸಂಸ್ಥೆ ಪತ್ರಿಕಾ ಬಳಗ ಮತ್ತು ಗಡಿನಾಡ ಕನ್ನಡ ಸೇವಾ ಬಳಗ ಹಾಗೂ ಶ್ರೀ ಸದ್ಗುರು ಸಾಹಿತ್ಯ ಪ್ರತಿಷ್ಠಾನ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಚಿಕ್ಕೋಡಿ ತಾಲೂಕಿನ ಜನ್ವಾಡ್ ಗ್ರಾಮದ ಶ್ರೀ ಮಹಾದೇವ ಸ್ವಾಮಿಗಳ ಮಠದ ಸಭಾಮಂಟಪದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಾಕ್ಟರ್ ಇಂಜಿಗಿ ಅವರ ಕನ್ನಡ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ವಚನ ಪ್ರವಚನಕಾರರಾದ ಮಹಾಶಿವಲಿಂಗ ಶಾಸ್ತ್ರಿ, ರನ್ ಬೆಳಗ್ಲಿ, ರಾಮದುರ್ಗ್ ತಾಲೂಕಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆರ್ಎಸ್ ಪಾಟೀಲ್, ನಿಪ್ಪಾಣಿಯ ನಿವೃತ್ತ ಮುಖ್ಯೋಪಾಧ್ಯಾಯ ಆರ್ಎಸ್ ಪಚ್ಚಡಿ, ಸಾಮಾಜಿಕ ಸೇವಾ ಸಂಘಟಕ ಹಾಗೂ ಗಡಿನಾಡು ಕನ್ನಡ ಸೇವಾ ಬಳಗದ ಸದಸ್ಯ ಚಿದಾನಂದ ಸರವಡೆ, ಜ್ಯೋತಿರಾಮ್ ಜನವಡೆ, ಬಾಹುಬಲಿ ನರವಡೆ, ವಿಜಯ್ ಹೌಲೆ, ವಿಶ್ವನಾಥ್ ಬೋಕ್ರೆ, ಮೌಲ್ಯ ಸಂಪದ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಶೈಲಾ ಸೋಗಲ್ದ್ ಹಾಗೂ ಪತ್ರಿಕಾ ಸಂಪಾದಕ ಸೋಮಶೇಖರ್ ಸೇರಿದಂತೆ ಸಾಹಿತ್ಯ ಪ್ರಿಯರು ಭಾಗವಹಿಸಿದ್ದರು.